ಕುಮಾರಸ್ವಾಮಿ ಗೆದ್ರೆ ಸಿಎಂ ಆಗ್ತಾರೆ ಅಂತ ಪ್ರಚಾರ ಮಾಡ್ತಿದ್ದಾರೆ. ಯಾರು ಸಿಎಂ ಆದರೂ ಅಷ್ಟೇ, ನಮ್ಮಂತ ಬಡವರಿಗೆ ಏನು ಸೌಲಭ್ಯಗಳು ಇಲ್ಲ. ಯಾಕೆ ಕುಮಾರಸ್ವಾಮಿ ಬೇಕು? ಅವ್ರು ದುಡ್ಡು ಕೊಟ್ಟು ಯಾರಿಗೂ ಜನಗಳು ಕೊಂಡ್ಕೊಳ್ಳಲ್ಲ. ಇಲ್ಲ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಎಲ್ಲ ಪ್ರತಿಯೊಂದು ಸೌಲಭ್ಯನೂ ಸಿಗುತ್ತೆ ಅವ್ರ ಕಡೆಯಿಂದ. ಜಾತ್ಯತೀತ ಜನತಾದಳಕ್ಕೆ ತರಬೇಕು ಅಂತ ನಾವು ನಿರ್ಧಾರ ತಗೊಂಡಿದ್ದೀವಿ. ನೀರು ಕೊಟ್ಟಿದ್ದು ಯೋಗೀಶ್ವರ್ ಅಂತ ಚರ್ಚೆ ಆಗ್ತಾ ಇದೆ. ಈ ಮಾಹಿತಿ ಸುಳ್ಳು ಸರ್. ಮಾಜಿ ಪ್ರಧಾನಿ ಮಂತ್ರಿಗಳು ಎಚ್ ಡಿ ದೇವೇಗೌಡರು ಅದು ತಗೊಂಡು ಬಂದಿದ್ದು. ಸಿಪಿಯೋಗೇಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಯಾರನ್ನ ಗೆಲ್ತೀರಾ? ಹಾಗಾದ್ರೆ ಚನ್ನಪಟ್ಟಣ 100ಕ್ಕೆ 100 ಜೆ ಡಿ ಎಸ್ ಬರ್ಸದೆ ಸರ್. ನಮ್ ಕುಮಾರ್ ಅಣ್ಣ ಬಂದ್ರೆ ಇದೆಲ್ಲ ಒಂದು ಡಸ್ಟ್ಬಿನ್ ಆಗ್ಬಿಟ್ಟು ತೊಳೆದು ಮನೆ ಕಳಿಸ್ತಾರೆ. ಕುಮಾರಸ್ವಾಮಿ ಕಾಂಗ್ರೆಸ್ ಇರೋದು ಚನ್ನಪಟ್ಟಣದಲ್ಲಿ ಯೋಗೀಶ್ವರ್ ಇಂದ ಬಿಜೆಪಿ. ಅವ್ರು ಯಾವ್ದೇ ಕಾರಣದ ಮೊದಲು ಜಾತಿ ನೋಡ್ತಾರ, ಜಾತಿ ನೋಡ್ಕೊ ರಾಜಕೀಯ ಮಾಡ್ತಾರ. ಗೊತ್ತಾಗ್ಬಿಟ್ಟೈತೆ ಕಾಂಗ್ರೆಸ್ ಬಂಡವಾಳ ಏನಂತ, ಬಿಜೆಪಿ ಬಂಡವಾಳನು ಗೊತ್ತಾಗ್ಬಿಟ್ಟೈತೆ. 40% ಒಂದು ಲಂಚ, ಒಂದು ಮಂಚ, ಒಂದು ಬೇಕು. ಇಡೀ ಹಳ್ಳಿ ಹಳ್ಳಿಗೆ ನೀರು ಕೊಟ್ಟೆ ಅನ್ಬಿಟ್ಟು ಈಗ ಯೋಗೀಶ್ವರರು ಎಲ್ಲ ಮನೆಗಳಿಗೆ ಹೋಗಿ ಪ್ರಚಾರ ಮಾಡಿ 2 ತಿಂಗಳು ಪಾದಯಾತ್ರೆ ಮಾಡಿದ್ದಾರೆ. ಇವರು 20 ಕೆರೆ ಮಾತ್ರ ತುಂಬಿಸ್ಬಿಟ್ಟು ನಾನು ಬಗೀರ ಹತ್ರ ಅಂದ್ರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಡೀ ರಾಜ್ಯದ 224 ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಕೂಡ ತುಂಬ ಜಿದ್ದಾಜಿದ್ದಿನ ಕ್ಷೇತ್ರ. ಇಲ್ಲಿ ಪಕ್ಷಗಳ ಪ್ರತಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳ ಪ್ರತಿಷ್ಠೆ ಇಂಪಾರ್ಟೆಂಟು. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್. ಯೋಗೇಶ್ವರ್ ಬಿಜೆಪಿ ಅಭ್ಯರ್ಥಿ, ಕುಮಾರಸ್ವಾಮಿ ಜೆ ಡಿ ಎಸ್ನ ಅಭ್ಯರ್ಥಿ. ಸೊ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್, ಹೇಗಿದೆ ಚನ್ನಪಟ್ಟಣದಲ್ಲಿ ಅಖಾಡ? ಇಬ್ಬರಿಗಿಬ್ಬರು ನಾನು ಸೈ ಅಂತಿದ್ದಾರೆ. ನಾನಾ ನೀನಾ ಅನ್ನೋ ಒಂದು ಪೈಪೋಟಿ ಆಗ್ತಾ ಇದೆ. ಯಾರು ಗೆಲ್ತಾರೆ, ಜನರ ಆಶೀರ್ವಾದ ಯಾರ ಜೊತೆ ಇರುತ್ತೆ? ಸೊ 10ನೇ ತಾರೀಕು ಚುನಾವಣಾ ವೋಟಿಂಗ್ ಇದೆ, 13ನೇ ತಾರೀಕು ರಿಸಲ್ಟು. ಸೊ ಚನ್ನಪಟ್ಟಣ ಆಖಾಡ ತುಂಬ ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥ ಕ್ಷೇತ್ರ. ಇವತ್ತು ನಾವು ಚನ್ನಪಟ್ಟಣದಲ್ಲಿದ್ದೇವೆ. ಚನ್ನಪಟ್ಟಣ ಅಖಾಡದಲ್ಲಿ ಜನ ಏನು ಹೇಳ್ತಾರೆ ಮಾತನಾಡೋಣ. ಯಾರ ಪರವಾಗಿ ಜನರ ಒಲವಿದೆ? ಕಳೆದ 5 ವರ್ಷದಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದರು, 1 ವರ್ಷ 4 ತಿಂಗಳ ಕಾಲ. ಅದಾದ ನಂತರ ಶಾಸಕರಾಗಿ ಉಳ್ಕೊಂಡ್ರು, ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿದಾರ. ಜನ ಏನು ಹೇಳ್ತಾರೆ? ಸಿ ಪಿ ಯೋಗೇಶ್ವರ್ ಪರ ಒಲ್ವ್ಯಾಕೆ, ಕುಮಾರಸ್ವಾಮಿ ಅವ್ರ ಪರ ಒಲ್ವಾಕೆ, ಯಾರಿಗೆ ಮತ ಹಾಕಬೇಕು, ಎಲ್ಲವನ್ನು ಕೂಡ ಜನರ ಬಳಿ ಮಾತನಾಡೋಣ, ಬನ್ನಿ. ಎಸ್, ನಾವೀಗ ಚನ್ನಪಟ್ಟಣದ ಸೇರೆ ಹೋಟ್ಲ್ ಬಳಿ ಇದ್ವಿ, ಬನ್ನಿ, ಇಲ್ಲಿ ಯುವಕರ ಜೊತೆ ಮಾತನಾಡ್ಸೋಣ. ಹೇಗಿದೆ ಚನ್ನಪಟ್ಟಣದಲ್ಲಿ ಚುನಾವಣಾ ರಣಕಣ ಅದನ್ನ ತಿಳ್ಕೊಳ್ಳೋಣ. ಕೀರ್ತಿ ಅಂತ. ಕೀರ್ತಿ, ಹೆಂಗಿದೆ ಚುನಾವಣೆ ನಿಮ್ಮ ಕೇಂದ್ರದಲ್ಲಿ? ಸರ್, ಎರಡೂ ಜೋರು ಇದೆ, ಜೆ ಡಿ ಎಸ್ ಬಿಜೆಪಿ ಫೈಟ್ ಇದೆ, ಹೇಳೋಕ್ಕಾಗಲ್ಲ ಯಾರು ಗೆಲ್ತಾರೆ ಅಂತ. ಸರ್, ಇಬ್ರು ಸಮ ಇದ್ದಾರೆ. ನಾವು ನೋಡೋಣ ನೋಡೋಣ, ನಮ್ಮ ಮನೇಲಿ ನಮ್ಮ ಅಭಿಪ್ರಾಯ ನೋಡೋಣ. ಸರ್, ಇಬ್ರು ಫೈಟ್ ಇದೆ, ಹೇಳಕ್ಕಾಗಲ್ಲ. ಲಾಸ್ಟ್ 5 ವರ್ಷದಲ್ಲಿ ಕುಮಾರಸ್ವಾಮಿ ಅವರು 1 ವರ್ಷ 4 ತಿಂಗಳು ಸಿಎಂ ಆಗಿದ್ರು, ಅದಾದ್ಮೇಲೆ ಸಿಎಂ ಸ್ಥಾನ ಹೋಯ್ತು, ಎಂಎಲ್ಎ ಆಗಿದ್ರು, ಈಗ ಮತ್ತೆ ಚನ್ನಪಟ್ಟಣದ ಜೆಡಿಎಸ್ ಅಭ್ಯರ್ಥಿ ಆಗಿದ್ದಾರೆ. ಕುಮಾರಸ್ವಾಮಿ ಗೆದ್ರೆ ಸಿಎಂ ಆಗ್ತಾರೆ ಅಂತ ಪ್ರಚಾರ ಮಾಡ್ತಿದ್ದಾರೆ. ಗೊತ್ತ ಸರ್. ಸೊ ಸಿಎಂ ಅಭ್ಯರ್ಥಿಗೆ ವೋಟ್ ಹಾಕಿ ಅಂದಿದ್ದಾರೆ, ನಿಮ್ಮ ವೋಟ್ ಯಾರಿಗೆ ಅಂದ್ರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ನಿಮ್ಮ ಯಾರ ಪರ ಒಲವಿದೆ? ಸರ್, ನಮ್ಮ ಪ್ರಕಾರ ಲೋಕಲ್ ಅವ್ರಿಗೆ ಸರ್, ಸಿ ಪಿ ಯೋಗೇಶ್ವರ್ಗೆ ಸಿಗ್ತಾರೆ, ಹೋಗಿದ ತಕ್ಷಣ ಸಿಗ್ತಾರೆ ಅವ್ರ ಮನೆ, ತಾವು ಅವ್ರನ್ನಾರ ಅಲ್ಲಿ ಹುಡುಕಿ ಹೋಗ್ಬೇಕು, ಆಸ್ನ ಈಸ್ನ ಅಲ್ಲಿಗೆಲ್ಲ ಹೋಗ್ಬೇಕು. ಇಲ್ಲೇನು ಅಂದರೆ ನಮ್ಮದು ಲೋಕಲ್, ಅವರೇ ಗೆದ್ರೆ ಸರಿ ಅನಿಸ್ತದೆ. ಹೋಗ್ಲಿ, ಎರಡೂ ಫೈಟ್ ಇದೆ ಸರ್, ಇಬ್ಬರು ಫೈಟ್ ಇದೆ. ಕುಮಾರಸ್ವಾಮಿಗೂ ಫೈಟ್ ಇದೆ, ಅವ್ರಿಗೂ ಫೈಟ್ ಇದೆ, ಇಬ್ಬರಿಗೂ ಫೈಟ್ ಇದೆ. ಯಾರು ಗೆದ್ರೆ ಚೆನ್ನಾಗಿರುತ್ತೆ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ವಿಚಾರವಾಗಿ? ಸರ್, ಹಳ್ಳಿ ಕಡೆ ಎಲ್ಲ ಸಿ ಪಿ ಯೋಗೇಶ್ವರ್ ನೀರು ಬಿಟ್ಟಿದ್ದಾರೆ ಅಂತಾರೆ, ನೋಡಬೇಕು. ಇಲ್ಲೇನೋ ಗೊತ್ತಿಲ್ಲ, ಸಿಟಿಲಿ 50 ಇದೆ, ಹಳ್ಳಿ ಕಡೆ ಎಲ್ಲ ನೋಡಬೇಕು ಸರ್. ಲಾಸ್ಟ್ ಟೈಮ್ ನೀರು ಬಿಟ್ಟಿದ್ರಪ್ಪ, ಸೋಸ್ಬಿಟ್ರೆ ಸಿ ಪಿ ಯೋಗೇಶ್ವರ್ನ? ಹೇಳೋಕ್ಕಾಗಲ್ಲ ಸರ್, ಅದು ಹೇಳೋಕ್ಕಾಗಲ್ಲ. ಅದು ಸರ್, ನನ್ನ ಹೆಸರು ನೈಮ್ ಖಾನ್ ಅಂತ. ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ಯಾರು ಶಾಸಕರಾದರೂ ಅಷ್ಟೇ, ಯಾರು ಸಿ ಎಂ ಆದರೂ ಅಷ್ಟೇ, ನಮ್ಮಂಥ ಬಡವ್ರಿಗೆ ಏನು ಸೌಲಭ್ಯಗಳು ಇಲ್ಲ. ಆದರೂ ಸಹ ಇವತ್ತಿನ ಲೆಕ್ಕಾಚಾರದಲ್ಲಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರೇ ಬಂದರೆ ಒಳ್ಳೆಯದು ಅಂತ ನಾನು ಬಯಸ್ತೀನಿ. ಯಾಕೆ ಕುಮಾರಸ್ವಾಮಿ ಬೇಕು? ಯಾಕೆ ಕುಮಾರಸ್ವಾಮಿ ಬೇಕು ಅಂತಂದರೆ, ರೈತರ ಬಗ್ಗೆಯಲ್ಲಿ, ನಮ್ಮ ಮುಸಲ್ಮಾನ್ ಬಂಧುಗಳ ಬಗ್ಗೆಯಲ್ಲಿ, ಹಾಗೂ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಎಲ್ಲ ಪ್ರತಿಯೊಂದು ಸೌಲಭ್ಯನೂ ಸಿಗುತ್ತೆ ಅವ್ರ ಕಡೆಯಿಂದ. ಈಗ ಯಾರೋ ಒಬ್ಬ ಸಣ್ಣ ಪುಟ್ಟ ವ್ಯಾಪಾರಸ್ಥ, ಒಬ್ಬ ಫುಟ್ಪಾತಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋನು, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಇಲ್ಲಿ ಪೊಲೀಸ್ನವರು ದೌರ್ಜನ್ಯಗಳು ಜಾಸ್ತಿ, ಹೇ ಇದಿಲ್ಲಿಂದ ಎತ್ಕೊಂಡು ಹೋಗೋ ಬೇರೆ ಕಡೆ ಮಾರು ಅಂದರೆ ಎಲ್ಲಿಂದ ಮಾರೋದು? ಅದಕ್ಕೆ ಅದೆಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಅವರು. ನಾವು ಎಷ್ಟು
ಕಷ್ಟದಿಂದ ಏನಾದರೂ ನಾವು ನಮ್ಮ ಕುಟುಂಬದ ಸದಸ್ಯರು ಎಲ್ಲ ಸೇರಿ ನಾವು ಜಾತ್ಯಾತೀತ ಜನತಾದಳಕ್ಕೆ ತರಬೇಕು ಅಂತ ನಾವು ನಿರ್ಧಾರ ತಗೊಂಡಿದ್ದೀವಿ. ರೈತರಿಗೆ ನೀರು ಕೊಟ್ಟಿದ್ದು ಯೋಗೇಶ್ವರ್ ಅಂತ ಚರ್ಚೆ ಆಗ್ತಾ ಇದೆ. ಈ ಮಾಹಿತಿ ಸುಳ್ಳು ಸರ್. ಆ ಜಮಾನದಲ್ಲಿ ಮಾಜಿ ಪ್ರಧಾನಿ ಮಂತ್ರಿಗಳು ಎಚ್ ಡಿ ದೇವೇಗೌಡರು ಅದು ತಗೊಂಡು ಬಂದಿದ್ದು, ಆದರೆ ಇವರು ಅಭಿವೃದ್ಧಿಯಲ್ಲಿ ಚಾಲನೆ ಕೊಟ್ಟವರು ಅಷ್ಟೇ. ಅದೆಲ್ಲ ತಗೊಂಡ್ಬಂದಿರೋದು ಅವರು, ಅದು ನಾವು ಓಪನ್ ಆಗಿ ಹೇಳ್ತೀವಿ. ಸೊ ಸಿ ಪಿ ಯೋಗೇಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಯಾರನ್ನ ಗೆಲ್ತೀರ ಹಾಗಾದ್ರೆ? ಸರ್, ಒಂದೇ ಕಡೆ ಇರುವುದು ಅಂತ ಅಂದರೆ ಹೈಕಮಾಂಡು ಜಾತ್ಯಾತೀತ ಜನತಾದಳ ನಮ್ಮ ರಾಜ್ಯಕ್ಕೆ, ನಾವು ಅದು ಹೇಳೋಕ್ಕಾಗಲ್ಲ. ಯಾರು ಎಲ್ಲಿರ್ತಾರೆ ಹೇಳೋಕ್ಕಾಗಲ್ಲ. ಶ್ರೀಮಾನ್ಯ ಮಾಜಿ ಶಾಸಕರು, ಮಾಜಿ ಸಚಿವರು, ಸಿ ಪಿ ಯೋಗೇಶ್ವರು ಫಸ್ಟು ಆ ಕಡೆ ಇದ್ದರು, ಆಮೇಲೆ ಈ ಕಡೆ ಹೋದರು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅದು ಅವರು ಅವ್ರವ್ರ ಇಷ್ಟ. ಅದು ಮೊದಲಿಂದನೂ ಇವತ್ತು ನಾವು ಒಂದೇ ಮಾತು ಹೇಳೋದು, ಇದು ನಮಗೆ ನಮ್ಮ ರಾಜ್ಯಕ್ಕೆ ನಮ್ಮ ಕರ್ನಾಟಕಕ್ಕೆ ಹೈಕಮಾಂಡು ಅಂತ ಅಂದರೆ ಜಾತ್ಯಾತೀತ ಜನತಾದಳ. ಕುಮಾರಸ್ವಾಮಿಗೆ 100% ಅಲ್ಲ, ಇದಕ್ಕಿಂತನೂ ಜಾಸ್ತಿ ನಾವು ಆದಷ್ಟು ಗೆಲ್ಲಿಸ್ತೀವಿ ಸರ್. ಅದು ಹೇಳೋಕ್ಕಾಗಲ್ಲ, ಲೀಡ್ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ನಾವೆಲ್ಲ ಪ್ರಯತ್ನ ಪಟ್ಟು ಆದಷ್ಟು ನಾವು ಕುಮಾರಸ್ವಾಮಿ ಅವರಿಗೆ ನಾವು ಗೆಲ್ಲಿಸ್ತೀವಿ ಪಕ್ಕ. ನಮ್ಮ ಕುಮಾರಸ್ವಾಮಿ ಅವ್ರು ಏನು ಹೇಳೋರು ಅಂದರೆ, ಇದು ಚನ್ನಪಟ್ಟಣದಲ್ಲಿ ಏನಂದರೆ, ನಮ್ಮ ಚನ್ನಪಟ್ಟಣದ ಎರಡೇ ಕಣ್ಣು ರಾಮನಗರ ಚನ್ನಪಟ್ಟಣ ಯಾರು ಕುಮಾರಸ್ವಾಮಿ ಹೇಳೋದು. ಯಾಕಂದ್ರೆ ಅವ್ರು ಕೆಲಸ ಮಾಡೋವ್ರೆ, ಏನಂತ ಹೇಳಕ್ಕಲ್ಲ ನಾವು ಯೋಗೇಶ್ ಅವ್ರಿಗೆ ನಾವು ಸುಳ್ಳು ಹೇಳೋಕ್ಕಲ್ಲ. ಅವರು ಕೆಲಸ ಮಾಡೋವ್ರೆ, ನೀರು ಕೊಟ್ಟವನೆ, ನಾವು ಅವನ ಬಗ್ಗೆ ಏನು ಸುಳ್ಳು ಹೇಳೋಕ್ಕಲ್ಲ. ನಾವು ಅವನು ಸಾಂಗ್ಸ್ ಹೇಳೋನು, ಸಾಂಗ್ಸ್ ಅಂದರೆ 14 ವರ್ಷ ವನವಾಸದಿಂದ ಮರಳಿ ಬಂದೊಳ್ಳೆ ಸೀತೆ, ನಾವು ಸಾಂಗ್ಸ್ ಹಾಡೋನು. ಯಾರಿಗೂ ಇವನು ಒಳ್ಳೆಯವನು ಕಟ್ಟು ಅಂತ ಹೇಳೋಲ್ಲ. ಯೋಗೇಶ್ವರನೇ ಕೆಲಸ ಮಾಡೋವನೆ. ಕುನೂರ್ಕಟ್ಟೆ ನಮ್ಮ ಮಲಿಕ್ ಬ್ರಾನ್ ಪಾಯನ್ ಗೋರಿ ಅಲ್ಲೇ ನೀರು ತಂದವನು ಅವನು, ಇಲ್ಲ ಅಂತ ಹೇಳೋಕ್ಕಲ್ಲ. ಮಾತ್ರ ಏನಂತ ಇದ್ದರೆ ಒಸಿ ಹೆಸರು ಕೆಟ್ಟಾಗ್ಬಿಟ್ಟಿದೆ. ಯಾಕೆ ಅಂದರೆ ಇದು 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 ಬಂದಿದ್ದಲ್ಲ, ಇದು ಯಾವುದು ರೋಗ ರೋಗ ಬಂದು ಹಾಂ ಕರುಣೆಯಿಂದ ಒಸಿ ಹೆಸರು ಬಿ ಜೆ ಪಿಯಿಂದ ಕೇಳು. ಏನಂದರೆ ಪ್ರಧಾನಮಂತ್ರಿ ಏನು ಮಾಡೋದು ಅಂದರೆ, ಇರಲಿ ನಮ್ಮ ದೇವಸ್ಥಾನ ಗುಳುಗರು ಮಜೀದು ಎಲ್ಲ ದೊಡ್ಡ ರಾತ್ರಿಗೆಲ್ಲ ಬಂದ್ ಮಾಡಿಬಿಟ್ರು, ಆಯಿತಲ್ಲ ಒಂದು ಹೆಸರು ಕೆಟ್ಟಾಯಿತು. ಮಾತ್ರ ಯೋಗೇಶ್ವರನು ಒಳ್ಳೆಯವನು ಕ್ಯಾನೆಟ್ ಒಳ್ಳೆಯವನು. ಮಾತ್ರ ಇದು ಗ್ಯಾರಂಟಿ 14 ಇದು ಕುಮಾರಸ್ವಾಮಿನೇ ಬರೋದು, ಸುಮ್ಮನೆ ಟೆಂಪರವರಿ ಕಾಂಗ್ರೆಸ್ ಇರೋದು. ಯೋಗೇಶ್ವರ ಒಳ್ಳೆಯವರು ಅಂತೀರಾ, ಕುಮಾರಸ್ವಾಮಿ ಒಳ್ಳೆಯವರು ಅಂತೀರಾ, ಕುಮಾರಸ್ವಾಮಿ ಗೆಲ್ತೀವಿ ಅಂದರೆ ಹೆಂಗಿದೆ ಅಂತ? ಹೆಂಗಂತಂದರೆ ಎರಡು ಹುಲಿ ಕುಷ್ಟಿ ಯಾವ ಡೌ ಡೌನಿಂದ ಯೋಗೇಶ್ ಬೆಳೀತಾನೆ ಇಂದ್ರ ಶಕ್ತಿಯಿಂದ ಅವನು ಕುಮಾರಸ್ವಾಮಿ ದೇವಳ ರಾಜಕೀಯ ಎಲ್ಲ ನಡೆದಿರೋದು. ಕುಮಾರಸ್ವಾಮಿಗೆ ಶಕ್ತಿ ಜಾಸ್ತಿ ಇದೆ ಅಂತೀರಾ? ಆಯ್ತು ಆಯ್ತು ಜಾಸ್ತಿ ಆಯ್ತು. ಹಾವು ಹಳ್ಳಿ ನೆಲೆಯೆಲ್ಲ ಒಂದು ನಮ್ಮ ಚನ್ನಪಟ್ಟಣ ದೈರಿಗರು ಸಾಬರುಗಳು ಕುಮಾರಸ್ವಾಮಿ ಜಯಂತಿ ನಾವು ಇವರು ಸಾಂಗ್ಸಾಳವರು ಸುಭಾಷ ಗಡು ಕುಮಾರಸ್ವಾಮಿ ಕಿಸಾನ್ ಕುಮಾರಸ್ವಾಮಿ ಹಾಸನ್ ತನಕ ಚೆನ್ನಾಗೆ ಅದು ಕುಮಾರಸ್ವಾಮಿ ಒಳ್ಳೆ ಎಮ್ ಎಲ್ ಎ ಅವ್ರ ಸಿ ಪಿ ಯೋಗೇಶ್ವರನು ಒಳ್ಳೆ ಎಮ್ ಎಲ್ ಎ ಅವ್ರಿಗೆ ಅವ್ರು ಚೆನ್ನಾಗೆ ಮಾಡಿದ್ದಾನೆ ಅವರು ಕುಮಾರಸ್ವಾಮಿ ಅವರೂ ಚೆನ್ನಾಗೆ ಮಾಡಿದ್ದಾನೆ ಎಲ್ಲ ಆರ್ಚ್ ಮಾಡಿದ್ದು ಮೊದಲು ಸಿ ಪಿ ಯೋಗೇಶ್ವರು ಇದು ಟೈಸ್ ಇಂಪ್ರೂಮು ಆಮೇಲೆ ಎಲ್ಲ ಕುಮಾರಸ್ವಾಮಿ ಅವರು ಈ ಹಾಸನ ತನಕ ಚೆನ್ನಾಗೆ ಒಳ್ಳೆಯದು ಇದು ಊರಿಗೆ ಒಳ್ಳೆ ಮಾಡಿದ್ದು 10 ವರ್ಷದಿಂದ ಸಿ ಪಿ ಯೋಗೇಶ್ವರನು ಒಳ್ಳೆ ಎಮ್ ಎಲ್ ಎನು ಏನೂ ಹೇಳೋಂಗಿಲ್ಲ ಅವ್ರ ಕುಮಾರಸ್ವಾಮಿನೂ ಚೆನ್ನಾಗೆ ಅವೆಲ್ಲ ಟೈಸ್ ಇಂಪ್ರೂಮು ಈ ಊರಿನಲ್ಲಿ ಸಿ ಪಿ ಟಿ ಚನ್ನಪಟ್ಟಣಗೆ ಟೈಸ್ ಇಂಪ್ರೂಮು ಅಷ್ಟೇ ಶುಭಾಶಯಗಳು. ಥ್ಯಾಂಕ್ ಯು. ಸಲೀಂ ಪಾಷ. ಸಲೀಂ ಪಾಷ. ಚನ್ನಪಟ್ಟಣ ರಾಜಕಾರಣ ಚೆನ್ನಾಗಿ ನಡೀತಾ ಐತೆ. ಕುಮಾರಸ್ವಾಮಿ 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 ಸರ್ ಕೆಲ್ಸಗಳು ಮಾಡಿಕೊಡ್ತಾವ್ರೆ ಎಲ್ಲ ಬಡತನ ಏನು ಏನು ಎತ್ತ ಅಂತ ಬಡತನ ಅವ್ರಿಗೆಲ್ಲ ಇದು ಮಾಡಿ ಇದು ಮಾಡಿಕೊಡ್ತಾರೆ ಕುಮಾರಸ್ವಾಮಿ ಪಕ್ಕ ಸರ್. ಕುಮಾರಸ್ವಾಮಿ ಸಿಗಲ್ಲ ಗೆದ್ರಿ ಅಂತಾರಪ್ಪ? ಇಲ್ಲ ಗೆಲ್ತಾರೆ ಕುಮಾರಸ್ವಾಮಿ ಸಿಗ್ತಾರೆ ಅವರೆಲ್ಲ ಕಡೆ ಸಿಗ್ತಾರೆ ಬರ್ತಾರೆ ಹೋಯ್ತಾರೆ ಸರ್. ಕಷ್ಟ ಸುಖ ಏನಂತ ಎಲ್ಲ ಜನಗಳಿಗೆ ಇದು ಮಾಡಿಕೊಡ್ತಾವ್ರೆ ಜನಗಳಿಗೆ ಅಭಿವೃದ್ಧಿ ಮಾಡಿ ಎಲ್ಲ ಇದು ಮಾಡಿಕೊಡ್ತಾವ್ರೆ ಪಕ್ಕ ಜನರು ಕಷ್ಟ ಸುಖ ಕೇಳ್ತಾರ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ರೆ ಕೇಳ್ತಾರೆ ಸರ್ ಕೇಳ್ತಿದಾರ ಕೇಳ್ತಾರೆ. ವಿಜಯ್ ಕುಮಾರ್ ಅಂತ. ಎರಡು ಕಡೆ ಇಬ್ಬರಲ್ಲಿ ಏನೋ ಒಂದು 5-5 ಸಾವಿರ ನಮ್ದು ಏನಿದ್ರು ನಮ್ಮ ಊರವರು ಯೋಗೇಶ್ ಸರ್ ಇಲ್ಲಿ ಇಲ್ಲೇ ತಟಗೆರೆ ನಮ್ಮೂರವರು ಯೋಗೇಶ್ ಅವ್ರಿಗೆ ಸಪೋರ್ಟ್ ನಮ್ಮೂರಲ್ಲಿ ಆಯಿತು ಸುಮಾರು ತಮ್ಮ ಕುಮಾರಸ್ವಾಮಿ ಗೆಲ್ಬೋದು ಆದರೆ ನಾವು
ನಾವು ಚಿಕ್ಕ ವಯಸ್ಸಿಂದ ಯೋಗೇಶ್ವರ ನಮಗೆ ಯೋಗೇಶ್ವರ ಬಿಜೆಪಿ ಅಂತಲ್ಲ ಬಿಜೆಪಿ ಅಂತಲ್ಲ ಯೋಗೇಶ್ವರ ಯಾವ ಕಾರಣ ಯೋಗೇಶ್ ಕೇ ಹೌದಾ ಮಾತಾಡ್ತೀರಾ ಇಲ್ಲ ಇಲ್ಲ ಮಾತಾಡಿ 1 ಸೆಕೆಂಡ್ 1 ಸೆಕೆಂಡ್ ಏನು ಹೆಸರು ಸಯ್ಯದ್ ಫಾಜಿಲ್ ಅಂತ ಹೆಂಗಿದೆ ಚನ್ನಪಟ್ಟಣ ಚನ್ನಪಟ್ಟಣ 100 ಕ್ಕೆ 100 ಜೆಡಿಎಸ್ ಬರ್ತದೆ ಸರ್ ಮುಸ್ಲಿಮ್ಸ್ ಬಾಂಧವರಿಗೆ ಇವರು ಏನು ಹೇಳಿಕೆ ಕೊಟ್ಕೊಂಡು ಕಳಿಸ್ತಾರೆ 4% ನಿಲ್ಸಲಾತ್ಮಿ ತೆಗೆದ್ರು ಈಗ ಬಿಜೆಪಿ ಸರ್ಕಾರ ಬಂದ್ರೆ ಮದ್ರಸಾ ತೆಗೀತೀನಿ ಈ ಜಾಬ್ ಝಟ್ಕಾ ಕಟ್ಟ ಅದೆಲ್ಲ ಹೇಳ್ತಾ ಇರಲ್ಲ ಇವರೆಲ್ಲ ಇದು ಬರ್ದಿ ಕಟ್ಟಿಟ್ಕೊಳ್ಳಕ್ಕೆ ಹೇಳಿ ಇದು ಬಿಜೆಪಿ ಸರ್ಕಾರದವರಿಗೆ ನಮ್ಮ ಕುಮಾರಣ್ಣ ಬಂದ್ರೆ ಇದೆಲ್ಲ ಒಂದು ಡಿಸ್ಪಿನ್ ಆಗಿಬಿಟ್ಟು ತೊಳೆದು ಮನೆ ಕಳಿಸ್ತಾರೆ ಆಮೇಲೆ ಇಲ್ಲಿ ಯೋಗೇಶ್ವರ ಯೋಗೇಶ್ವರ ಅಂತ ಇರಲ್ಲ ಯೋಗೇಶ್ವರ ನಮಗೆ ಏನು ಮಾಡಿಲ್ಲ ನಮ್ಮ ಮುಸ್ಲಿಮ್ಸ್ ಅವರಿಗೆ ತುಂಬಾ ಕಷ್ಟ ಕೊಟ್ಟವರೆ ನಮ್ಮ ಮುಸ್ಲಿಮ್ಸ್ ಒಳಗೆ ನೀರು ಬಂತು ನಮ್ಮ ಬಿಡಿ ಕಾಲೋನಿಯಲ್ಲಿ ಬಂದಿ ತಟೆಗೆರೆಯಲ್ಲಿ ಒಂದು 50 ಮೂಟೆ ಹಂಚಿಬಿಟ್ಟು ನಮ್ಮ ಬಿಡಿ ಕಾಲೋನಿಯವ್ರಿಗೆ ಮಾಡಿದ್ದಾರೆ ಅಂತ ಹೇಳಿದ್ರು ಬನ್ನಿ ನಮ್ಮ ಮುಸ್ಲಿಮ್ಸ್ ಆರ್ಡರ್ ಕರ್ಕೊಂಡು ಹೋಗ್ತೀನಿ ಅವ್ರು ಏನಾದರೂ ಮುಸ್ಲಿಮ್ಸ್ ಅವ್ರನ್ನ ಸಹಾಯ ಮಾಡೋರು ಅಂದರೆ ನಾವು ಅದಕ್ಕೆ ಒಪ್ತೀವಿ ಅವ್ರು ಯಾವುದೇ ಕಾರಣಕ್ಕೂ ಮೊದಲು ಜಾತಿ ನೋಡ್ತಾರೆ ಅವರು ಜಾತಿ ನೋಡ್ಕೊ ರಾಜಕೀಯ ಮಾಡ್ತಾರೆ ಹ್ಞೂ ಜಾತಿ ನೋಡಿ ರಾಜಕೀಯ ಮಾಡೋದವರು ಇಡೀ ರಾಜ್ಯದಲ್ಲಿ ಬಿಜೆಪಿ ಬಿಜೆಪಿ ಲೆಕ್ಕ ಬೇರೆ ಈಶ್ವರ ಯೋಗೇಶ್ವರ ಲೆಕ್ಕ ಬೇರೆ ಯೋಗೇಶ್ವರ ಒಂದು ಬಿಜೆಪಿಯಿಂದ ಯೋಗೇಶ್ವರ ಅಲ್ಲ ಜನಪಟ್ಟಣದಲ್ಲಿ ಜನಪಟ್ಟಣದಲ್ಲಿ ಯೋಗೇಶ್ವರಿಂದ ಬಿಜೆಪಿ ಹಾಗಾಗಿ ಆತರ ಜಾತಿ ಧರ್ಮ ಎಲ್ಲ ನೋಡಲ್ಲ ಅಂತಾರಪ್ಪ ಗೊತ್ತಾ ನೀವು ಹೇಳ್ತಾ ಇದ್ದೀರಾ ನೀವು ಬರೀ ಮಾಧ್ಯಮದವರು ತೋರಿಸ್ತಾ ಇದ್ದೀರಾ ಇಲ್ಲಿ ಜನಗಳಿಗೆ ನಮಗಂತ ಅವ್ರು ಕೇಳ್ತಾ ಇದ್ದೀರಾ ನಿಮಗೆ ನಾವು ಉತ್ತರ ಕೊಡ್ತೀವಿ ನೀವು ಬರೀ ಮಾಧ್ಯಮದವರು ಯಾರೋ ಒಂದು ದೊಡ್ಡ ಲೀಡರ್ ಎರಡು ಲೀಡರ್ ಹೇಳ್ಬಿಡ್ತಾರೆ ಬಿಜೆಪಿ ಅವರು ಯೋಗೇಶ್ ಭಯವತ್ರ ಅಂತ ಕುಮಾರಸ್ವಾಮಿ ಎಲ್ಲ ರಾಜ್ಯಕ್ಕೆ ನೋಡೋರು ನಮ್ಮ ಚನ್ನಪಟ್ಟಣಕ್ಕೆ ನೋಡಿರಷ್ಟು ಎಲ್ಲೂ ನೋಡಿಲ್ಲ ಅವರು ಎಲ್ಲಾದರೂ ಇರಲಿ ಬರ್ತಾರೆ ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ಬರಲ್ಲ ಹಂಗೆ ಹಂಗೆ ಅಂತಾರಲ್ಲ ಅದೆಲ್ಲ ಸುಳ್ಳು ಮಾತು ಅವ್ರಿಗೆ ಯಾವುದೇ ಫಂಕ್ಷನಲ್ಲಿ ಕಾರ್ಯಕ್ರಮ ಇರಲಿ ಹೇಳಿದ್ರೆ 5 ನಿಮಿಷಕ್ಕೋಸ್ಕರ ಒಂದು 2 3 ಗಂಟೆ ಲೇಟ್ ಆದ್ರೂ ಬಂದು ಇಲ್ಲಿ ವಿಸಿಟ್ ಹಾಕಿ ಹಾಕ್ತಾರೆ ಹ್ಞೂ ಬರ್ತಾರೆ 100ಕ್ಕೆ 100 ಬರ್ತಾರೆ ಆಮೇಲೆ ಇದು ಮುಸ್ಲಿಮ್ಸ್ ಅವ್ರಿಗೆ ಇವ್ರು ಓಟ್ ಹೊಡೆಯೋಕ್ಕೋಸ್ಕರ ಕಾಂಗ್ರೆಸ್ ಅವ್ರು ಹೊಂದಾಣಿಕೆ ಮಾಡ್ಕೊಂಡವ್ರಲ್ಲ ಕಾಂಗ್ರೆಸ್ ಬಿ ಜೆ ಪಿ ಕಾಂಗ್ರೆಸ್ ಈಗ ಗೊತ್ತಾಗ್ಬಿಟ್ಟೈತೆ ಕಾಂಗ್ರೆಸ್ ಬಂಡವಾಳ ಏನಂತ ಬಿ ಜೆ ಪಿ ಬಂಡವಾಳನೂ ಗೊತ್ತಾಗ್ಬಿಟ್ಟೈತೆ ಇವರೆಲ್ಲ ಬರೀ ಕಮಿಷನ್ಗೋಸ್ಕರ ರಾಜಕೀಯ ಮಾಡ್ತವ್ರೆ 40% ಒಂದು ಲಂಚ ಒಂದು ಮಂಚ ಒಂದು ಬೇಕು ಇವ್ರಿಗೆ ಯಾರು ಜಾತಿ ವೇದಿ ಮಾಡ್ತಾರೆ ಅವ್ರಿಗೆ ಬೇಕು ಬಿ ಜೆ ಪಿಯಲ್ಲಿ ನಮ್ಮ ಕುಮಾರಣ್ಣನಲ್ಲಿ ಆ ಥರ ಇಲ್ಲ ಆಮೇಲೆ ನಮ್ಮ ಕುಮಾರಣ್ಣ ಬಡವ್ರ ಪಕ್ಷ ಅವ್ರು ದುಡ್ಡು ಕೊಟ್ಟು ಯಾರಿಗೂ ಜನಗಳಿಗೆ ಕೊಂಡ್ಕೊಳ್ಳಲ್ಲ ಇನ್ನುವರೆಗೂ ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ ಎಲ್ಲ ನಾವು ಪ್ರೀತಿ ವಿಶ್ವಾಸ ನಮ್ಮವ್ರಿಗೆಲ್ಲರೂ ಒಳ್ಳೇದು ಮಾಡ್ತಾರೆ ನಾವೆಲ್ಲ ದುಡ್ಡು ನೋಡಿ ಬಂದಿಲ್ಲ ಕುಮಾರಣ್ಣನಿಗೋಸ್ಕರ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ವರ್ಷಗಂಟ ಇದ್ದರು ಏನು ಮಾಡಿದ್ರು ಚನ್ನಪಟ್ಟಣದಲ್ಲಿ ಲಾಸ್ಟ್ ಇಡೀ ಹಳ್ಳಿ ಹಳ್ಳಿಗೆ ನೀರು ಕೊಟ್ಟೆ ಅಂದ್ಬಿಟ್ಟು ಈಗ ಯೋಗೇಶ್ವರರು ಎಲ್ಲ ಮನೆಗಳಿಗೆ ಹೋಗಿ ಪ್ರಚಾರ ಮಾಡಿ 2 ತಿಂಗಳು ಪಾದಯಾತ್ರೆ ಮಾಡಿದ್ದಾರೆ ನನಗೆ ಓಟ್ ಕೊಡಿ ಇನ್ನೂ ಅಭಿವೃದ್ಧಿ ಮಾಡ್ತೀನಿ ಅಂತ ನೀವು ಅವ್ರು ಹೇಳ್ತಾರಲ್ಲ ಎಷ್ಟು ಕೆರೆಗೆ ನೀರು ಕೊಟ್ಟವ್ರೆ ಎಷ್ಟು ಕೊರೆ ಕೊಟ್ಟವ್ರೆ ಹೇಳಿ ಯಾರು ದೇವೇಗೌಡ ಯಾರು ಮತ್ತೆ ದೇವೇಗೌಡರು ಏನು ಹೇಳಬೇಕು ಈಗ ಈ ಮೋರಿ ಮಾಡಿದ್ರೆ ಮೋರಿ ಮಾಡಿರೋದೇ ನಾವು ನೀರು ಬರೋಕ್ಕೋಸ್ಕರ ತಾನೇ ಮಾಡಿರೋದು ಡ್ಯಾಮ್ ಕಟ್ಟಿದ್ದೆ ದೇವೇಗೌಡರು ಇವರು 20 ಕೆರೆ ಮಾತ್ರ ತುಂಬಿಸ್ಬಿಟ್ಟು ನಾನು ಬಗೀರತ್ರ ಅಂದರೆ 103 ಕೆರೆಗೆ ಕುಮಾರಣ್ಣ ತುಂಬಿಸ್ಕೊಳ್ಳೋದು ಅದೇ ಯಾರು ಹೇಳ್ತೀರಾ ಡ್ಯಾಮ್ ಕಟ್ಟಿದ್ದು ದೇವೇಗೌಡರಲ್ಲ ಡ್ಯಾಮ್ಗೆ ದೇವೇಗೌಡರು ಹೆಸರಿಟ್ರು ಅಂತ ಯಾಕೆ ಯಾರು ಹೇಳಿದ್ದು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಇಲ್ಲಿದ ಇವರು ಇದಾರಲ್ಲ ನಮ್ಮ ಇದಕ್ಕಿಂತ ಪ್ರಧಾನಮಂತ್ರಿ ಆದಾಗ ಅವಾಗ ತೊಗೊಂಬಂದಿದ್ದು ದೇವೇಗೌಡರು ಅವ್ರು ಕಟ್ಟಿದ್ದು ಇವ್ರು ತೊಗೊಂಬಂದು ಬರೀ ಹಳ್ಳ ತುರಿಸ್ಬಿಟ್ಟು ನಾನು ನೀರು ಕಲೆಕ್ಷನ್ ಇವ್ರದ್ದು ಇದ್ದಿತ್ತಲ್ಲ ಏನದು ಹೇಳ್ತಾರಲ್ಲ ಕೆಲಸ ಆ ಟೈಮಲ್ಲಿ ಕೆಲಸ ಇವ್ರು ಕೊಟ್ಟಿದ್ದು ಇವ್ರು ನಾನು ಮಾಡಿದೆ ಅಂತಾರೆ ಬಿ ಜೆ ಪಿ ಅವ್ರು ಏನು ಗೊತ್ತಾ ಏನೇ ಮಾಡಿದ್ರು ನಾನು ಮಾಡಿದೆ ಅಂತ ಮೊದಲು ಸ್ಟೀಲ್ ಹೊಡ್ಕೊತಾವ್ರೆ ಇವ್ರು ಮಾಡಿರೋದು ಪ್ರೂಫ್ ತೋರ್ಸಕ್ಕೆ ಹೇಳಿ 100ಕ್ಕೆ 100 ಕುಮಾರಣ ಕಮ್ಮಿ ಅಂದ್ರೂ 40-50 ಲೀಡ್ ಹಿಡಿತಾರಣ ಈ ಸಲ ನಾವು ಯೋಗೇಶ್ ಅವ್ರಿಗೆ ಮನೆಗೆ ಇನ್ನಿಂದ ಊರು ಬಿಟ್ಟು ಓಡ್ತಾರೆ ಆ ಕೆಲಸ ನಾವು ಮುಸ್ಲಿಮ್ಸ್ ಅವ್ರು ತೋರಿಸ್ತೀವಿ ಇಲ್ಲೇ ಅಲ್ಲ ಎಲ್ಲ ಕರ್ನಾಟಕದಲ್ಲೂ ಮುಸ್ಲಿಮ್ಸ್ ಅವ್ರು ಎಷ್ಟು ಇವ್ರ ಕೆಳಗೆ ಇಕ್ಕಿದ್ದಾರೆ ಅಷ್ಟೇ ನಮ್ಮ ಮುಸ್ಲಿಮ್ಸ್ ಅವರು ಇವ್ರಿಗೆ ಅಷ್ಟೇ ಒದ್ದು ಓಡಿಸ್ತೀವಿ ಮೋಹನ್ ಅಂತ ಸರ್ ಇವರೇನೆ ಚೆನ್ನಾಗೈತೆ ಸರ್ ಕುಮಾರಣ್ಣ ಸರ್ ಕುಮಾರಣ್ಣ ಅವರು ಒಳ್ಳೆ ಎಲ್ಲರಿಗೂ ಒಳ್ಳೇದು ಮಾಡವ್ರೆ ನಮ್ಮೂರಿಗೆ ನೀರು ನುಗ್ತು ಎಲ್ಲ ಕಿಟ್ಟೆಲ್ಲ ಕೊಟ್ಟರು ಒಳ್ಳೇದು ಮಾಡೋರೆ ಕುಮಾರಣ್ಣಂಗೆ ಹಾಕ್ತೀವಿ ಕುಮಾರಸ್ವಾಮಿ ಗೆದ್ರೆ ಕಾನ್ಫಿಡೆನ್ಸಿಗೆ ಬರೋಲ್ಲ ಸಿಗಲ್ಲ ಅಂತಾರೆ ಸರ್ ಬರ್ತಾರೆ ಸರ್ ಯೋಗೇಶ್ವರ ಇಲ್ಲೇ ಇರ್ತಾರೆ ಯಾವಾಗ ಬೇಕಾದ್ರೆ ಸಿಗ್ತಾರೆ ಸೊ ಹಾಗಾಗಿ ಯೋಗೇಶ್ವರಿಗೆ ಓಟ್ ಕೊಡಿ ಅಂತ ಇನ್ನು ಸ್ವಲ್ಪ ಅಭಿವೃದ್ಧಿ ಮಾಡ್ತೀನಿ ಚನ್ನಪಟ್ಟಣನ ನೀರು ತಂದೆ ನಾನು ಸೋಲಿಸಿದ್ರಿ ಈಗ ಮತ್ತೆ ಆ ತಪ್ಪು ಮಾಡಲ್ಲ ಮನೆ ಮನೆಗೆ ಹೋಗ್ತಾ ಇದ್ದಾರೆ ಪ್ರಚಾರ ಮಾಡ್ತಾರೆ ಕೇಳಿ ಓಟ್ ಕೇಳ್ತಾ ಇದ್ದಾರೆ
ಗೆಲ್ಲೋ ಗಂಟ ಮಾತು ಹೇಳ್ತಾರೆ ಸರ್, ಗೆದ್ಮೇಲೆ ಇಲ್ಲೆಲ್ಲ ಇರ್ತಾರೆ, ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ, ಗೆಲ್ಲೋ ಗಂಟ ಮಾತು ಹೇಳ್ತಾರೆ. ಕುಮಾರ ಅಣ್ಣ, ಕುಮಾರಸ್ವಾಮಿ ಗೆಲ್ತೀರಾ? ಗೆಲ್ಸ್ತೀರಿ. ಮನೋಹರ್ ಅಂತ. ಮನೋಹರ್ ಹೆಂಗಿದೆ ಚನ್ನಪಟ್ಟಣ ಕಡ? ಹೈ ವೋಲ್ಟೇಜ್ ಸರ್, ಹೈ ವೋಲ್ಟೇಜ್. ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ್, ಯಾರು ಗೆಲ್ಬಹುದು? ನಾವು ಯೋಗೇಶ್ವರ್. ಯೋಗೇಶ್ವರ್ ಯಾಕೆ? ಯೋಗೇಶ್ವರ್ ಬ್ರೋ, ಯೋಗೇಶ್ವರ್ ಅಷ್ಟೇ. ಯೋಗೇಶ್ವರ್ ಯೋಗೇಶ್ವರ ಬಿಜೆಪಿನ ಎರಡೂನು ಸರ್, ಎರಡೂನು ಎರಡೂನು. ಯೋಗೇಶ್ವರ್ಗೆ ಪಾರ್ಟಿ ಇಲ್ಲ ಇಲ್ಲಿ ಅಂತಾರೆ, ಯೋಗೇಶ್ವರೇ ಪಾರ್ಟಿ ಅಂತಾರೆ. ಇಲ್ಲ ಸರ್, ಯೋಗೇಶ್ವರ್ ಒಳ್ಳೆ ನೀರಾವರಿ ಮಾಡೋರೆ, ಅದಕ್ಕೋಸ್ಕರ ನಾವು ಯೋಗೇಶ್ವರ್. ಯೋಗೇಶ್ವರ್ ನೀರಾವರಿ ಮಾಡಿದ್ರೆ ಅದನ್ನೆಲ್ಲ ಗೆಲ್ಲಬೇಕಾಗಿತ್ತು, ಸೋಲ್ಸ್ಬಿಟ್ರಲ್ಲ? ಸೋಲ್ಸ್ತ್ರು. ಈ ಸತಿ ಅವರು ಬರ್ತಾರೆ ಸರ್. ಯಾಕೆ ಈ ಸಲ ಯೋಗೇಶ್ವರ್ ಕೊಟ್ಟಾಕ್ಬೇಕು? ಈ ಸತಿ ಒಳ್ಳೆ ಮಾಡ್ತಾರೆ ಸರ್, ಅವರು ಚನ್ನಪಟ್ಟಣಕ್ಕೆ ಒಳ್ಳೇದು ಮಾಡ್ತಾರೆ, ಅದಕ್ಕೋಸ್ಕರ ಸಿಪಿ ಯೋಗೇಶ್ವರ್. ಕುಮಾರಸ್ವಾಮಿ ಗೆದ್ರೆ ರಾಜ್ಯಕ್ಕೆ ಸಿಎಂ ಆಗ್ತಾರೆ, ಚನ್ನಪಟ್ಟಣ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತಾರೆ. ಆಗ್ಬೋದು, ಆದರೆ ನೋಡ್ಬೇಕು ಸರ್ ಯಾರು ಗೆಲ್ದು. ಫೈಟ್ ಆಯ್ತು, ಒಂಟು ಒಟ್ಟಲ್ಲಿ ಫೈಟ್ ಆಯ್ತು ಸರ್. ಫಿಫ್ಟಿ ಫಿಫ್ಟಿ ಇದೆ ಸರ್, ಯಾರು ಬರ್ಬೋದು ಗೊತ್ತಾಗಲ್ಲ. ಆಗ್ಬೋದು, ಫೈಟ್ ಇದೆ, ಫೈಟ್ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು.